ನೀವು ನೋಡ್ತಾ ಇದ್ದೀರಿ ಏ ನೈನ್ ನ್ಯೂಸ್. ನಾನು ಅಮೀನ್ ಶೇಖ್. ಇಂದು ವಾರ್ಡ್ ನಂಬರ್ 21 ಅಭ್ಯರ್ಥಿಯಾದ ಆಫ್ರೀನ್ ಹಿಪ್ಪರಿಗೆ JDS ಅಭ್ಯರ್ಥಿಯಾಗಿ ಈ ಒಂದು ನಾಮಪತ್ರ ಸಲ್ಲಿಸಲಾಗಿದೆ. ಇವತ್ತು ಮಹಾನಗರ ಪಾಲಿಕೆಯ ಚುನಾವಣೆ 2022 ನಮ್ಮ ದೇವೇಗೌಡರು ನೀಡಿದಂಥ ಬಿ ಫಾರ್ಮದ ಒಂದು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಉಮೇದುವಾರಿಕೆಯನ್ನು ಸಲ್ಲಿಸಿ ಇವತ್ತು ಏನಪ್ಪ ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಡಾಕ್ಟರ್ ಸುಂತಾ ಚವಾಣ್ ಮೇಡಮ್ ಅವರು ಬಂದು ಅವರ ಹಸ್ತಾಕ್ಷರ ಒಂದು ಹಸ್ತದಿಂದ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. ನಾನು ಕೇಳಿಕೊಳ್ಳೋದಷ್ಟೇ, ವಾರ್ಡ್ ನಂಬರ್ 21 ಜನತೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪ್ರತಿಯೊಂದಕ್ಕೂ ಒಂದು ಕೆಲಸ ಕಾರ್ಪಣ್ಯಗಳನ್ನು ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ನೀಡುವುದಕ್ಕೋಸ್ಕರ ಇಂದು ಮಹಿಳಾ ಅಭ್ಯರ್ಥಿಯನ್ನು ಕಣದಲ್ಲಿ ಇಳಿದಾಗಿದೆ. ಈಗಾಗಲೇ ನಾವು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ತಮ್ಮ ಅಮೂಲ್ಯವಾದ ಮತಗಳನ್ನು ನಮ್ಮ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಿ ತರುತ್ತೀರಿ ಎಂಬ ನಂಬಿಕೆ ನನಗಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಯೊಂದು ಕಷ್ಟಗಳಲ್ಲಿ ಕೂಡ ಭಾಗಿಯಾಗಲಿಕ್ಕೆ ನಮ್ಮ ಅಭ್ಯರ್ಥಿ ತಯಾರಾಗಿದ್ದಾರೆ. ತಾವು ಆಶೀರ್ವದಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಡಾಕ್ಟರ್ ಶಮ್ಶೇರ್ ಅಲಿ ಮುಲ್ಲಾ, JDS ಅಲ್ಪಸಂಖ್ಯಾತ ಘಟಕ, ವಿಜಯಪುರ. ಈ ದಿನದ ಶುಭ ಗಳಿಗೆಯಲ್ಲಿ ನಮ್ಮ ಜನತಾ ಪ್ರಾದೇಶಿಕ ಪಕ್ಷದಿಂದ ಅಪ್ರಿನಾ ಹಿಪ್ಪರಿಗೆ ಅವರಿಗೆ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಲಾಯಿತು. ಈಗಾಗಲೇ ನಮ್ಮ ಪ್ರಾದೇಶಿಕ ಪಕ್ಷದ ಸುನೀತಾ ದೇವಾನಂದ ಮೇಡಮ್ ಅವರು ಹೇಳಿದ ಪ್ರಕಾರ ನಾವು ಕುಮಾರಣ್ಣನ ಕೊಡುಗೆಗಳ ಮುಂದಿಟ್ಟುಕೊಂಡೇ ನಾವು ಇವುಗಳನ್ನು ಮಹಾನಗರ ಪಾಲಿಕೆಯ ಇಲೆಕ್ಷನನ್ನು ನಾವು ಮಾಡ್ತೇವೆ. ಯಾಕಂದರೆ ಸೂಕ್ತ ಅಭ್ಯರ್ಥಿಗಳನ್ನೇ ನಾವು ಆಯ್ಕೆ ಮಾಡಿದ್ದೀವಿ. ಯಾವ ರೀತಿ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರೆ, ನಾವು ಸಮಾಜದಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ದೇವಾನಂದ ಸರ್ ಅವರು ಆಲ್ರೆಡಿ ಯಾವ ರೀತಿಯಲ್ಲಿ ಸಮಾಜ ಅಭಿವೃದ್ಧಿಯಲ್ಲಿ ಏಳಿಗೆ ಕಾರ್ಯಕ್ರಮಗಳು ಮಾಡಿದಾರಂತ ಜನ ನೋಡ್ತಾ ಇದ್ದಾರೆ. ಯಾರೂ ಕಣ್ಣು ಮುಚ್ಕೊಂಡು ಕೂತಿಲ್ಲ. ಈ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಅಥವಾ ನಮ್ಮ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ, ನಮಗೆ ಹಿಂಭಾಗಲಲ್ಲಿ ಹೋಗಿ ಸರ್ಕಾರ ರಚನೆ ಮಾಡುವಂಥದ್ದಿಲ್ಲ. ನಾವು ಏನು ಸಾಧನೆಗಳಿದೆಯಲ್ಲ ಕುಮಾರಣ್ಣವ್ರದ್ದು ಅಥವಾ ನಮ್ಮ ಸ್ಥಳೀಯ ಶಾಸಕರದ್ದು, ನಮ್ಮ ಮಹಿಳಾ ಮುಖಂಡರಿಂದ ಆದಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಜನರ ಬಾಯಲ್ಲೇ ನಿಮ್ಮ ಸಂದೇಶಗಳು ಮುಖ್ಯವಾಹಿನಿಯ ಮೂಲಕ ನಾನು ತಿಳಿಸ್ತೀನಿ. ಈ 21 ವಾರ್ಡ್ ಪ್ರಕಾರ ಈ ಮಹಿಳೆಯವರು ನಾವು ಗೆಲ್ಲಿಸರ್ತೇವಂತ ನಾನು ನಿಮಗೆ ಪಣ ತೊಟ್ಟು ಹೇಳ್ತೀನಿ. ಯಾಕಂದರೆ ನಾವು ಎಷ್ಟು ಮಹಿಳೆಯರನ್ನು ಗೆಲ್ತೇವೆ ಈ ಸಲ, ಎಷ್ಟು JDSಗೆ ಸೀಟ್ ಹಾಕ್ತೇವೆ ಅಷ್ಟು ನಾವು ಓಟನ್ನು ಗೆಲ್ಕೊ ಬರುವಂತಹ ಸಾಧ್ಯತೆಗಳು ನಮ್ಮ ಮುಖಂಡರ ಮತ್ತು ಹೈಕಮಾಂಡು ನಮ್ಮ ಕುಮಾರಣ್ಣವನವರ ಸಾಧನೆಗಳ ಮೂಲಕ ನಾವು ಆರಿಸ್ತರೋದ್ರೊಳಗೆ ಸಂದೇಶ ಇಲ್ಲ ಅಂತ ಹೇಳಿಕೊಂಡು ಈ ಮಾತಿನಲ್ಲಿ ನಾನು ಹೇಳ್ತೇನೆ. ಜಿಲ್ಲಾಧ್ಯಕ್ಷರು ಸ್ನೇಹಲತಾ ಶೆಟ್ಟಿ. 21 ವಾರ್ಡಿನ ಒಂದು ಅಭ್ಯರ್ಥಿಯಾಗಿ ನಮ್ಮ ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ಆಫ್ರೀನ್ ಇಪ್ಪರಿಗೆ ಅವರಿಗೆ ನಾವು ಒಂದು ಕ್ಯಾಂಡಿಡೇಟನ್ನಾಗಿ ನಾವು ಮಾಡಿದ್ದೇವೆ. ಇವತ್ತು ನಾಮಪತ್ರವು ಕೂಡ ಸಲ್ಲಿಸಿದ್ದೇವೆ. ಅವರಿಗೆ ಗೆಲ್ಲಿಸುವಂಥದ್ದು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಹೊಣೆಗಾರಿಕೆಯಾಗಿದೆ, ಹಾಗೂ ನಮ್ಮ ಹೈಕಮಾಂಡ್ ಕೂಡ ಆದೇಶವೂ ಕೂಡ ಆಗಿದೆ. ಅದಕ್ಕಾಗಿ ಆ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸುವಂಥದ್ದು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ನಿಮ್ಮ ವಾಹಿನಿಯ ಮುಖಾಂತರ ನಾನು ಹೇಳುವುದಷ್ಟೇ. ನೀವು BJP ಸರ್ಕಾರವೂ ನೋಡಿದ್ದೀರಿ, ಹಿಂದಿನ ಕಾಂಗ್ರೆಸ್ ಸರ್ಕಾರವೂ ಕೂಡ ನೋಡಿದ್ದೀರಿ. ಬರೀ 14 ತಿಂಗಳಲ್ಲಿ ನಮ್ಮ ಕುಮಾರಸ್ವಾಮಿಯವರ ಸಾಧನೆ ಏನು, ಅವರು ಜನರಿಗೆ ಕೊಟ್ಟಂಥ ಕೊಡುಗೆ ಏನು ಅಷ್ಟು ತಿಳ್ಕೊಂಡು ಏನೋ ಜನರು ಬಹಳಷ್ಟು ತಿಳಿದಂಥ ಇದ್ದಾರೆ. ಇವಾಗ ಪ್ರತಿಯೊಬ್ಬರು ಕೂಡ ಅದೇ ವಿಚಾರವನ್ನು ಅವರು ಕೂಡ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಯಾವಾರಾದ್ರೆ ಬೆಸ್ಟ್ CM ಯಾರಾದರೂ ಮುಂದೆ ನೋಡಬೇಕಾದ್ರೆ ನಮ್ಮ ಕುಮಾರಸ್ವಾಮಿಯವರು ಅಂತೇಳಿ ಸ್ಪಷ್ಟವಾದಂಥ, ಇನ್ನೂ ವೋಟಿಂಗ್ ಕಾರ್ಡಲ್ಲಿ ಹೆಸರಿಲ್ಲಾರ್ದಂಥ ಅಭ್ಯರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಕುಮಾರಸ್ವಾಮಿಯವರೇ CM ಆಗ್ತಾರೆ. ಈಗ ಕಾರ್ಪೊರೇಷನಲ್ಲಿ ಬಹುಮತದಿಂದ ನಾವು ಆಯ್ಕೆ ಮಾಡಿ ಕುಮಾರಸ್ವಾಮಿಯವರಿಗೊಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿದೆ ಅಂತ ಕೂಡ ನಾನು ಈ ಸಂದೇಶ ತಮ್ಮ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸುನೀತಾ ದೇವಾನಂದ ಚವಾಣ್. ನಾವು ಇವತ್ತು ಜನತಾದ ಜಾತ್ಯತೀತ ಜನತಾದ ಪಕ್ಷದ ವತಿಯಿಂದ ಈ ಕಾರ್ಪೊರೇಷನ್ ಇಲೆಕ್ಷನ್ 21 ವಾರ್ಡಿನ ಅಭ್ಯರ್ಥಿ ಇವತ್ತು ನಾಮಿನೇಷನ್ ಕೊಡೋ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ಈಗ ಆಲ್ರೆಡಿ 25 ಮುಂಚಿನ ಟಿಕೆಟ್ ಆಲ್ರೆಡಿ ಕೊಟ್ಟಿದ್ದೀವಿ ಬಿ ಫಾರ್ಮು. ಇನ್ನೂ 8 ನಾವು ಶೋಷಣೆ ಮಾಡಿ ಸರ್ವೆ ಮಾಡಿ ಆಯಾ ಅಭ್ಯರ್ಥಿಗಳ ಒಂದು ಮುನ್ಸೂಚನೆ ನೋಡಿ ಕೊಡುವಂಥ ವಿಚಾರ ನಾವು ಮಾಡ್ತಾ ಇದ್ದೀವಿ. ನಮ್ಮ ನಿರೀಕ್ಷೆ ನಾವು 15-20 ಕ್ಯಾಂಡಿಡೇಟ್ ಗೆಲ್ಲುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅರ್ಹತೆ ನಮ್ಮ ಮಾನ್ಯ ಕುಮಾರಣ್ಣವರು ಮಾಡಿದಂಥ ಈ ರಾಜ್ಯ ಕಂಡ ಮಾನಾಯಕರು ಮಾಡಿದಂಥ 100 ಯೋಜನೆಗಳು, ಸ್ವಲ್ಪ ಅವಧಿಯಲ್ಲಿ ಕುಮಾರಣ್ಣವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನಿದೆ
ಅದನ್ನು ನೋಡಿ ಒಂದು ಜನರು ಎಚ್ಚೆತ್ತುಕೊಂಡಿದ್ದಾರೆ. ಬಿ ಜೆ ಪಿ ಭ್ರಷ್ಟ ಸರ್ಕಾರ ತಾವೆಲ್ಲರೂ ಕಂಡಿದ್ದೀರಿ. ಒಂದು ಎರಡು ನೂರಾರು ಅವ್ರದ್ದು ಇವತ್ತು ಧೋರಣೆಗಳು ತಾವು ಕಂಡಿದ್ದೀರಿ. ತಮ್ಮ ಒಂದು ಮುಖಾಂತರ ಇಡೀ ಜಗತ್ತೇ ಜಾಹೀರಾಗಿದೆ. ಇವತ್ತು ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಸಾಮಾನ್ಯ ಜನರಿಗೆ ಬರೀ ಹೇಳಿದಂಥ ಒಂದು ರೈತರಿಗೆ ಬರೀ ಹೇಳಿದಂಥದ್ದು ಎಲ್ಲ ಅವರು ಬಿ ಜೆ ಪಿ ಮಾಡಿದಂಥ ಒಂದು ರೂಪುರೇಷೆಗಳನ್ನು ಜನ ಬೇಸತ್ತಿದ್ದಾರೆ. ಅದಕ್ಕಿಂತ ಒಳ್ಳೆಯ ಒಬ್ಬ ನಾಯಕ ಯಾರು ಈ ರಾಜ್ಯಕ್ಕೆ ಮತ್ತೆ ಮುಂದಿನ ನಾಯಕ ಯಾರು ಅಂದರೆ ಕುಮಾರಸ್ವಾಮಿ ಅಂತೇಳಿ ಜನರು ಇವತ್ತು ತೀರ್ಮಾನ ಆಗಿದ್ದಾಗಿದೆ. ಅದಕ್ಕೆ ಬಿಜಾಪುರದಲ್ಲಿ ನಮಗೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದೊಂದು ವಾರ್ಡಿಗೆ 6-8 ಜನ ಪೈಪೋಟಿಯಲ್ಲಿದ್ದಾರೆ. ಬಿ ಜೆ ಪಿ ಕಾಂಗ್ರೆಸ್ ಬಿಟ್ಟು ಕೂಡ ಬಂದು ನಮ್ಮ ಹತ್ರ ಪೈಪೋಟಿ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರ ನೇತೃತ್ವದಲ್ಲಿ, ಮಾನ್ಯ ದೇವಾನಂದ ಚೌಹಾಣ್ ಸಾಹೇಬರ ನೇತೃತ್ವದಲ್ಲಿ ನಾವು ಈಗ ಆಲ್ರೆಡಿ ಸರ್ವೆಯನ್ನು ಕೂಡ ಮಾಡಿಸ್ಕೋಬೇಕಿದೆ. ನನ್ನ ಹೆಸರು ಬಸನಗೌಡ ಮಾಡಿ, ಜಿಲ್ಲಾ ಜೆ ಡಿ ಎಸ್. ಮೇನ್ ಸರ್ ಲೇಡೀಸ್ಗೂ ಸಪೋರ್ಟ್ ಕರ್ನ ಅವ್ರ ಎಜುಕೇಷನ್ಗೂ ಸ್ಟ್ರೆಸ್ ದೇನಾ ಅವ್ರ ಜೋ ಬಿ ಲೇಡೀಸ್ಗೆ ಪ್ರಾಬ್ಲಮ್ಸ್ ಹೇ ಲೇಡೀಸ್ಗೂ ಫೋಕಸ್ ಕರ್ನೆ ಕೆ ಲಿಯೇ ಎಜುಕೇಷನ್ ಹಾ ಜೋ ಬಿ ಕುಛ ಪ್ರಾಬ್ಲಮ್ಸ್ ಹೇ ಲೇಡೀಸ್ಗೆ ಮೇ ಫೋಕಸ್ ಕರ್ನೆ ಕೆ ಲಿಯೇ ಏಕ ಎಜುಕೇಟೆಡ್ ಬನ್ ಕೆ ಮೈ ಆಪ್ಕೋ ಇಸ್ ಇಲೆಕ್ಷನ್ ಮೇ ಪಾರ್ಟಿಸಿಪೇಟ್ ಕರಿಯೇ. ಸರ್ ಮೇರಾ ಎಮ್ ಎ ಎಮ್ ಎಡ್ ಸರ್. ಎಮ್ ಎಮ್ ಎಡ್ ಆಪ್ ಶಿಕ್ಷಕ ವೃತ್ತಿ ಹೇ ಓ ವೃತ್ತಿ ಛೋಡ್ಕರ್ ಸಿಯಾಸತ್ ಮೇ ಆನೆ ಕೆ ಲಿಯೇ ಅಹಮ್ ಕ್ಯಾ ಕಾರಣ ಹೈ ಸರ್. मेन रीज़न सर इसके सपोर्ट एजुकेशन के लिए और जो भी लेडीज़ के प्रॉब्लम रहते हैं लेडीज़ के प्रॉब्लम को कोई फोकस नहीं करता तो मैं मेन लेडीज़ के लिए फ़ाइट करने का चाहती हूँ. ये जो भी जो रेप केसेस होते हैं हर कोई छोटा मोटा प्रॉब्लम्स होंगे लेडीज़ के फ़ाइट कोई भी नहीं सुनेगा. लेडीज़ की आवाज़ उठाने के लिए मैं लेडीज़ के लिए मैं ठहरी हूँ सर. आपके वार्ड में जब आपकी जीत होगी तो सबसे पहला काम आप क्या करेंगे? पहला काम सर मैं लेडीज एजुकेशन डिपार्टमेंट होंगे और रास्ता होंगे मेन जो जो भी फैसिलिटी हैं वाटर प्रॉब्लम होंगे वाटर फैसिलिटी रोड कंस्ट्रक्शंस जो भी हमारे पब्लिक के जनता के लिए जो चाहते हैं वो मैं करूँगी फसल. ज़्यादा सा स्ट्रेस मैं एजुकेशन लेवल के लिए दूँगी सर. वाले सुद्दिगागी नोड़ता इर्री ए9 न्यूज बीजापुर.